ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಬೆಲ್ಲದ ಬ್ಯಾಳಿ ಅಥವಾ ಸಿವಿ ಬ್ಯಾಳಿ ಸಿಹಿ ಬ್ಯಾಳಿ ಕಡಲೆ ಬೇಳೆ ಪಾಯಸ ಒಂದೊಂದು ಕಡೆ ಒಂದೊಂದು ಥರ ಕರೀತಾರ್ರಿ ಇವತ್ತು ನಾವು ಆಡು ಭಾಷೆ ಒಳಗೆ ಕರೆಯುವಂತಹ ಸಿ ಬ್ಯಾಳಿ ಹೆಂಗೆ ಮಾಡೋದು ಅಂತ ನಮ್ಮ ಅತ್ತಿ ತೋರ್ಸ್ಕೊಡಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಬೇಳೆ ಪಾಯಸ ಅಥವಾ ಸಿಮಿ ಬ್ಯಾಳಿ ಅಥವಾ ಬೆಲ್ಲದ ಬ್ಯಾಳಿ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ ಮೊದಲಿಗೆ ಒಂದು ಕಪ್ಪಷ್ಟು ಕಡಲೆಬೇಳೆ ಬೇಕು ರೀ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಬೇಕು ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಪಷ್ಟು ಬೆಲ್ಲನ ನೀವು ತೊಗೊಬೋದು ಒಂದು ಮೂರು ಅಲಕ್ಕಿ ತೊಗೊಂಡ್ರಿ ಏಲಕ್ಕಿನ ಚೆಂದಾಗೆ ಕುಟ್ಟಿ ಪುಡಿ ಮಾಡ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಪೌಡ್ರ್ ತೊಗೊಳತ್ತಿ ಒಣ ಶುಂಠಿ ಪೌಡ್ರು ಹಾಗಾಗಿ ಇಲ್ಲಿ ನೋಡ್ರಿ ಆಲ್ರೆಡಿ ಒಂದು ಕಪ್ಪಷ್ಟು ಕಡಲೆ ಬೇಳೆನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನ್ಸಿಟ್ಕೊಂಡಿ ನೆನ್ಸಿಡೋದ್ರಿಂದ ಬ್ಯಾಳಿ ಲಘು ಕುದಿತಾವು ಹಂಗಾಗಿ ಅದಾದಮೇಲೆ ಸ್ವಲ್ಪ ತುರ್ಕೊಂಡಿರುವಂತಹ ಒಣ ಕೊಬ್ಬರಿ ಬೇಕು ರೀ ನೀವು ಹಸಿ ಕೊಬ್ಬರಿನೂ ಸೇರಿಸ್ಕೊಬೋದು ಅದ್ರ ಜೋಡಿ ನಮ್ಮ ಅತ್ತಿ ಕೂಡ ರೆಡಿಯಾಗಿ ನಿಂತಾರ್ರಿ ಯಾವ ರೀತಿ ಬೆಲ್ಲದ ಬೇಳೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಮೊದಲಿಗೆ ನೆನೆಸ್ಕೊಂಡಿರುವಂಥ ಕಡಲೆ ಬೇಳೆನ ಕುಕ್ಕರಿಗೆ ಸೇರಿಸ್ಕೊಳತ್ತಾರ್ರಿ ನಮ್ಮತ್ತಿ ಮೊದ್ಲಿನ ಕಾಲ ಒಳಗೆ ಇದನ್ನೆಲ್ಲ ಗಡ್ಗೆ ಒಳಗೆ ಮಾಡ್ಯಾರು ಈಗೀಗ ಸ್ವಲ್ಪ ಕುಕ್ಕರ್ ಒಳಗೆ ಮಾಡೋದನ್ನು ಕಲ್ತ್ಕೊಂಡಾರ್ರಿ ಒಲೆ ಮ್ಯಾಲ ಗಡ್ಗೆ ಒಳಗೆ ಮಾಡಿದ್ರೆ ಅದ್ರ ರುಚಿನ ಬೇರೆ ಅಂತ ಹೇಳ್ಬೋದು ರೀ ನಮ್ಮ ಕಡೆ ಹೆಂಗೆ ಅಂದ್ರೆ ರೀ ಅಮಾವಾಸಿ ಹುಣ್ವಿಗೆ ಇದನ್ನು ದೇವ್ರ ನೈವೇದ್ಯಕ್ಕೆ ಕಡ್ಡಾಯವಾಗಿ ಮಾಡೇ ಮಾಡ್ತಾರೋ ಬೆಲ್ಲದ ಬೇಳೆನ ಈಗ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತಾರ್ರಿ ಕಡ್ಲಿ ಬೇಳೆ ನಗು ಕುದೀಲಿ ಅಂಥೇಳಿ ಚೆಂದಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಎಣ್ಣೆ ಮ್ಯಾಲನ್ನು ತೇಲಾಡ್ತಿರ್ತೈತಿ ಈಗ ನೋಡಿರಿ ಒಂದು ಐದು ಸೀಟಿ ಹೊಡ್ಸ್ಕೊಬೇಕು ಬೇಳೆ ಚೆಂದ ಕುದಿತಾವು ಆಲ್ರೆಡಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರೋದ್ರಿಂದ ಬೇಗನ ಕುದಿತಾವು ಒಂದು ಐದು ಸೀಟಿ ಕುದಿಸ್ಕೊಂಡ್ರೆ ಪೂರ್ತಿ ಹಣ್ಣು ಹಣ್ಣಾಗಿ ಬೇಳೆ ಕುದೀತಾವು ನೋಡ್ರಿ ಈಗ ಐದು ಸಿಟಿ ಕೂಗಿಸ್ಕೊಂಡಾಯ್ತು ಕುಕ್ಕರ್ ಕೂಡ ತನ್ಗಾಗೇತಿ ಕಡ್ಲಿ ಬ್ಯಾಳಿ ಯಾವ ರೀತಿ ಕುದ್ದಾವಂತ ಹೇಳಿ ನಮ್ಮ ಮತ್ತೆ ತೋರ್ಸತ್ತಾರ ನೋಡ್ರಿ ಈಗ ಕಡ್ಲಿ ಬೇಳೆಗೆ ನೀರು ರೀ ನೋಡಿದ್ರೆ ನಂಗೆ ಗೊತ್ತಾಗತ್ತಿರ್ಬೋದು ಫುಲ್ ಹಣ್ಣು ಹಣ್ಣಾಗಿ ಕಡಲಿಬೇಳೆ ಕುದ್ದಾವು ಹಣ್ಣು ಹಣ್ಣಾಗಿ ಕುದ್ರಣ ಈ ಬೆಲ್ಲದ ಬ್ಯಾಳಿ ರುಚಿ ಅಂತ ಹೇಳ್ಬೋದು ರೀ ಈಗ ಲೈಟಾಗಿ ನಮ್ಮ ಮತ್ತೆ ಸ್ಮ್ಯಾಶ್ ಮಾಡ್ಕೊಳತ್ತಾರು ನೋಡ್ರಿ ಇಲ್ಲ ಅಂದರೆ ತಿನ್ನು ಮುಂದೆ ಬೇಳೆ ಬೇಳೆ ಹತ್ತವು ಹಾಗಾಗಿ ಲೈಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿಗ ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಈಗ ಬ್ಯಾಳಿಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳತ್ತಾರ್ರಿ ಕೆಲವೊಬ್ರು ಸಕ್ಕರೆ ಹಾಕಿನೂ ಮಾಡ್ತಾರೋ ಬೆಲ್ಲ ಹಾಕಿ ಮಾಡೋದ್ರಿಂದ ರುಚಿನೂ ಚಲೋ ಆಗ್ತೈತಿ ಅದ್ರ ಜೋಡಿ ನಮ್ಮ ಆರೋಗ್ಯಕ್ಕೂ ಬೆಲ್ಲ ಚಲೋ ನೋಡ್ರಿಗ ಚಂದಾಗೆ ಮಿಕ್ಸ್ ಮಾಡ್ಕೊಳತ್ತಾರೋ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಚೆಂದಾಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳತ್ತಾರು ಪೂರ್ತಿಯಾಗಿ ಜಜ್ಕೊಂಡಿತ್ತು ಬೆಲ್ಲನ ಈಗ ನೆಕ್ಸ್ಟು ಎರಡರಿಂದ ಮೂರು ಚಮಚ ಗಸಗಸಿನ ಹುರ್ಕೋಬೇಕು ಹುರ್ಕೋಬೇಕ್ರಿ ಚಟಪಟ ಅನ್ನೋವರೆಗೂ ಇದೊಂದು ಇಂಗ್ರೀಡಿಯೆಂಟ್ನ ತೋರ್ಸೋಕ್ಕಾಗಿಲ್ಲ ಮಿಸ್ ಆಗೈತಿ ಇದನ್ನ ಲೈಟಾಗಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕ್ರಿ ಈ ಗಸಗಸೆ ಹಾಕೋದ್ರಿಂದ ಬೆಲ್ಲದ ಬೇಳೆ ರುಚಿನೂ ಜಾಸ್ತಿ ಆಗ್ತತ್ರಿ ಸೊ ಹಾಗಾಗಿ ಸ್ವಲ್ಪ ಗಸಗಸೆನ ಸೇರಿಸ್ಕೊಳತ್ತೈತಿ ಲೈಟಾಗಿ ಫ್ರೈ ಮಾಡಿಕೊಂಡು ಇದನ್ನ ಈಗ ಕಡಲೆಬೇಳೆಗೆ ರೀ ಇನ್ನೊಂದು ಚೂರು ಜಾಸ್ತಿ ಹುರ್ಕೊಂಬಿಟ್ರೆ ರೀ ಗಸಗಸಿ ಚೆಂದಗೆ ಮಿಕ್ಸ್ ರೀ ಕಡಲೆಬೇಳೆ ಜೋಡಿ ಕಡಲಿಬೇಳೆಗೆ ಬೆಲ್ಲ ಮೇಲೆ ಸ್ವಲ್ಪ ನೀರು ನೀರು ಅನ್ಸತ್ತತಿ ಆದರೆ ಆರಿದ ಮೇಲೆ ಗಟ್ಟಿ ಹಾಕ್ರಿ ಈ ಬೆಲ್ಲದ ಬ್ಯಾಳಿ ಈಗ ನೆಕ್ಸ್ಟು ತುರ್ಕೊಂಡಿರೋ ಒಣ ಕೊಬ್ಬರಿನ ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದ್ರೆ ಒಂದು ಮೂರು ಲವಂಗನ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸ್ಕೊಂಡ್ರೂ ರುಚಿ ಚಲೋ ಇರ್ತೈತೆ ರೀ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಂಗ ಅರ್ಧ ಚಮಚ ಆದಷ್ಟು ಒಣಶುಂಠಿ ಪೌಡ್ರನ್ನ ಸೇರಿಸ್ಕೊಳ್ತತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ರೀ ಇನ್ನೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಬೆಲ್ಲದ ಬೇಳೆ ಅಥವಾ ಕಡಲೆಬೇಳೆ ಪಾಯಸ ರೆಡಿ ಆದಂಗೆ ರೀ ನಮ್ಮ ಮನೆಯೊಳಗೆ ಚಪಾತಿ ಜೊತೆ ಇದನ್ನ ಹಚ್ಕೊಂಡು ತಿಂತೇವಿ ಪದರ್ ಚಪಾತಿ ಮತ್ತು ಬೆಲ್ಲದ ಬ್ಯಾಳಿ ಇದ್ರೆ ಅಗ್ದಿ ರುಚಿ ಇರ್ತೈತೆ ರೀ ಎರಡು ಕಾಂಬಿನೇಷನ್ನು ನಮ್ಮ ಮತ್ತಿನ್ನೂ ಟೇಸ್ಟ್ ರೀ ಯಾವ ರೀತಿ ಬಂದತ್ ಬೆಲ್ಲದ ಬ್ಯಾಳಿ ಅಂತ ಹೇಳಿ ಆಗಿ ನೀವು ಇದನ್ನ ಹಬ್ಬದ ಹೊಣೆಯಾಗ ಮಾಡ್ತೀನಿ ರೀ ಭಾಳ ರುಚಿಯಾಗೈತ್ರಿ ಅಗ್ದಿ ಬೆಸ್ಟ್ ರೀ ನಮ್ಮ ಹಳ್ಳಿ ಊರ ಥರ ಮಾಡಿ ತೋರ್ಸಿನಿ ಇಷ್ಟ ಆಗೈತೆ ಅಂತ ಅನ್ಕೋತನ್ರಿ ನೀವು ಮಾಡಿ ಮಾಡ್ತೀನಿ ರೀ ಮತ್ತೆ ಸಿಗೊಂಡ್ರಿ ಮತ್ತೆ ಹೊಸ ಅಡಿಗೆ ಜೋಡಿ ನೀವರ್ಗೆ ಎಲ್ಲರಿಗೂ ನಮಸ್ಕಾರ ಶರಣ್ರಿ ಬಿಡೈತೆ